ಆದ್ರೆ ಚೆನ್ನಿ ಸಿಗೋದು ಸುಲಭ ಇಲ್ಲ ಯಾಕೆ ಅಂದ್ರೆ ಒಂದು ಹುಡುಗಿಗೆ ಮೂರ್ ಜನ ಹುಡುಗರು ಬಿದ್ದವ್ರೆ ಏನಾದ್ರೂ ಮಾಡಿ ಅವ ಮಾವನ ಕಣ್ಣು ತಪ್ಪಿಸಿ ಆ ಕಾಸಿಮ್ಗೆ ಟೋಪಿ ಹಾಕಿ ಚೆನ್ನಿನ ನಾ ಮದುವೆ ಆಗಬೇಕು ಹೊಸ ವಿಷಯ ಗೊತ್ತಾಯ್ತು ಕಲ್ಲ ನಾನು ಹತ್ರತ್ರಕ್ಕೆ ಬಂದಾಗ್ಲೆಲ್ಲ ಮುತ್ಕೊಡಕ್ ಬಂದಾಗ್ಲೆಲ್ಲ ನೀನು ಏನಕ್ಕೆ ಮೂತಿ ತಿರುಗ್ತಿತ್ತೆ ಅಂತ ಗೊತ್ತಾಯ್ತು ಮದುವೆ ಇನ್ನು 2 ತಿಂಗಳು ಐತ ನಿನಗೆ ಲೇ ಕಳ್ಳ ಅದಕ್ಕೆ ನಾ ಮೂತಿನ ಅತ್ತಗೆ ಇತ್ತಗೆ ತಿರುಕತಿಯಾ ಓ ಎಂಡ್ರು ಬೈತಾಳೆ ಅಂತ ಏನ್ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀಯಾ ಮರ್ತೋಯ್ತಾ ಮಾತು ಮೋಸ ಮಾಡ್ದ ಮದುವೆ ಮಾಡಿಕೊಂಡು ನನ್ನಿಂದ ಬುದ್ಧಿ ಇದೆಯಲ್ಲ ನಾನ್ ಹೇಳ್ಬೇಕು ನಾನು ಮೋಸ ಮಾಡ್ದೆ ಅಂತ ನಾನೇನ್ಲ ನಿನ್ ಮೋಸ ಮಾಡ್ದೆ ಏನಂದ್ರ ನಾನು ನಿಮ್ ಮನೆಗ್ ಬಂದಾಗ ನೀನು ನನಗೆ ಉಮ್ಮ ಕೊಟ್ಟ ಅದಕ್ಕೆ ಕಣೆ ನಿನ್ ಮೇಲೆ ಸಿಟ್ಟು ಇನ್ ಎರಡ್ ತಿಂಗಳಾಯ್ತಿದಂಗ್ ಸಿಗ್ತದಲ್ಲ ಬುಡ್ಲ ಅದ್ ಯಾಕ್ಲ ಉಮ್ಮ 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 ಅಂದಿಯೇ ಅವತ್ ಏನಪ್ಪ ಆಯ್ತು ಕಾಸಿಮು ಮನೇಲಿದ್ದ ಅವನ ಎದುರಿಗೆ ನಿನ್ಗೆ ಉಮ್ಮ ಕೊಡಕ್ ಆಗುತ್ತಾ ನಾನೇನಾದ್ರೂ ಕೊಡ್ತು ಅಂತಂದ್ರೆ ಹೋಗಿ ನಮ್ಮ ಮಾವನ ಹತ್ರ ಹೇಳ್ತಾನೆ ಅದಕ್ಕೋಸ್ಕರ ನಿನಗೆ ಕೊಡ್ಲಿಲ್ಲಪ್ಪ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಳ್ಳದ ಯಾರು ಇಲ್ಲ ಕೊಡು ಮತ್ತೆ ಉಮ್ಮ ನಿದ್ದೆಗೆಟ್ಕೊಂಡು ಅಷ್ಟು ಜನ ಕೂತಿಲ್ವ ನಮ್ನೇ ನೋಡ್ಕೊಂಡು ಯಾರು ಇಲ್ಲ ಅಂತ ಯಾಕೆ ಹೇಳ್ತಾ ಇದೀಯಾ ಬೆಳಗಾನ ನಿದ್ದೆಗೆಟ್ಬಿಟ್ಟು ಕಣ್ಣು ಮುಚ್ಕ ಮನೆ ಕಂದವ್ರ ಮತ್ತ್ಯಾಕೆ ತಡ ಕೊಡು ಮತ್ತೆ ಉಮ್ಮ ನಿನ್ ಕಣ್ಣಿಗೆ ಹಂಗ್ ಕಾಣ್ತೈತಾ ಅದೆಲ್ಲ ಆಗೋದಿಲ್ಲ ಇಲ್ಲಿ ಬೇಡ ಎಲ್ಲ ನಮ್ನೇ ನೋಡ್ತಾ ಇದಾರೆ ಇನ್ನೊಂದ್ಸತಿ ಮನೆಗೆ ಬಂದಾಗ 100 ಉಮ್ಮ ಬೇಕಾದ್ರೂ ಕೊಡ್ತೀನಿ ತಗೋ ನೀನು ನಿನ್ ಮಾತು ನಿಜವೇನೋ ನೀ ಮೌ ನನಗೂ ನಿಜ ಕಲ ಒಡಿತು ಬಂಪರ್ ಲಾಟ್ರಿ ತಿನ್ನಿ ನಿನ್ ಮೇಲೆ ನಾನು ಜೀವನೇ ಇಟ್ಟಿದ್ದೀನಿ ನೀವು ಕಡು ನಿನ್ ಮೇಲೆ ನಾನು ಅದನ್ನೇ ಮುಡುಗಿದ್ದೀನಿ ನೀನು ಅಂದ್ರೆ ಪ್ರಾಣ ನಂಗೂ ಅಷ್ಟೇ ನೀನು ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಣ ಹಾಗಾದ್ರೆ ಆ ಸಾಬಿಕತೆ ಅಯ್ಯೋ ಅವನ್ಗೆ ತಿರುಪ್ತಿ ನಾಮ ಹಾಕಿ ಕಳಿಸಿದ್ರೆ ಆಯ್ತು ಆದ್ರೆ ಚಲ್ವಾ ಮತ್ತೆ ನಾನು ನಿನ್ ಜೊತೆ ಇರ್ಬೇಕು ಅಂತಂದ್ರೆ ನೀನು ನಿಮ್ ಮನೇಲಿರೋ ಹಣ ಬಂಗಾರ ಎಲ್ಲಾನು ತಗೊಂಡು ನಮ್ಮ ಮನೆಗ್ ಬರ್ಬೇಕು ಓಕೆ ಚಿನ್ನ ತಂದ ತಕ್ಷಣವೇ ನಮ್ಮಿಬ್ರದ್ದು ಫಸ್ಟ್ ನೈಟ್ ಮದ್ವೆಗ್ ಮುಂಚೆನೆ ಫಸ್ಟ್ ನೈಟ್ ಏನ್ ಟ್ರಯಲ್ ನೋಡ್ತಾ ಇದೀಯಾ ಮಾಡ್ಕೊಂಡಿಲ್ಲ ಅಂದ್ರೆ ಆಸೆ ಬಾಳ ಆಗ್ಬಿಟ್ಟಿದೆ ಹೌದು ಅಡ್ವಾನ್ಸ್ ಅಯ್ಯೇ ಮಾಡ್ಕೊಂಡ್ರೆ ಅಂತ ಕೇಳ್ದೆ ಮೊದ್ಲು ಮದ್ವೆ ಆಗೋ ಆಮೇಲೆ ಬೇಕಾದ್ರೆ ಫಸ್ಟ್ ನೈಟ್ ಮಾಡ್ಕೊಳ್ಳುವೆ ನಮ್ಮಿಂದ ಶುರು ಹಚ್ಕೊಳ್ಬಿಡ್ಲಿ ಈಗಿನ ಹುಡುಗರು ನೋಡ್ತೀನಿ ನಿನ್ ಮದ್ವೆ ಆದ್ಮೇಲೆ ಮದ್ವೆ ಫಸ್ಟ್ ಮಾಡ್ಕತಿಯಾ ನೀವು ಇದು ಫಸ್ಟ್ ನೈಟ್ ಫಸ್ಟ್ ಮಾಡ್ಕತಿಯ ಅಂತ ಓಲ ಹೋಗಿ ಹೇಳಿದ್ದನ್ನೆಲ್ಲ ತಗೊಂಡು ಮನೆ ಬಾ ಬಿರ್ನೆ ಓಕೆ ಚಿನ್ನ ಬೇಜಾನ್ ದುಡಿದ್ ಮಡಗಿದ್ದೀನಿ ಟ್ರ್ಯಾಕ್ಟರ್ ಓಡಿಸಿ ಓಡಿಸಿ ನಮ್ಮಿಬ್ರು ಫಸ್ಟ್ ನೈಟ್ ಮತ್ತೆ ಫಸ್ಟ್ ನೈಟ್ ಅಂದ್ರೆ ಅದೇ ಆಮೇಲೆ ಬರ್ತೀನಿ ಚಿನ್ನ ಹೋಗ ಟಾಟ ಚೆನ್ನೆ ಚೆನ್ನೆ ಏನ ತಂದ ತಕ್ಷಣವೇ ನಮ್ಮಿಬ್ರು ಫಸ್ಟ್ ಯೂಟ್ಯೂಬ್ ಬಂದ್ಬಿಟ್ಟದೆ ಮುದೆ ಒಬ್ಬನ ಕಳ್ಸಾಯ್ತು ಇನ್ನೊಬ್ಬ ಸಾಬಿ ಬತ್ತವನೆ ಬತ್ತವನೆ ಕಳ್ಸಲ್ಲಿ ಒಬ್ಬ ರೆಡಿಯಾಗಿ ನಿಂತಿರ್ತಾನೆ ಬಾಲ ಎಲ್ಲ ಬರ್ತಾ ಇದೀಯೇ 4:30 ಆಯ್ತು ಬಾಲ ಇನ್ನೂ ಹಾಕಿಸ್ಕೊಳ್ಳೋದ್ರಲ್ಲೇ ಇದೀಯ ನೀನು ರಸ್ತೆ ಮೇಲೆ ನಿಂತು ನಿಮ್ದು ಏನೋ ವಿಚಾರ ಮಾಡ್ತಾ ಇದ್ದ ಇನ್ಯಾರ ಬಗ್ಗೆ ಯೋಚನೆ ಮಾಡ್ತೀನಿ ಸಾಬಿ ಕುಂತ್ಕೊಂಡ್ರು ನಿಂದೆ ಯೋಚನೆ ನಿಂತ್ಕೊಂಡ್ರು ನಿಂದೆ ಯೋಚನೆ ನಿನ್ ಬಗ್ಗೆ ಯೋಚನೆ ಮಾಡಿ 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 ನಂಗೆ ಸಾಕಾಗೋಗಿದೆ ಗೊತ್ತಾ ಸೋಮ್ ನಿರುಚನೆ ಬಂಡಲ್ ಬಿಡ್ಬೇಡ ನಿಮ್ದು ಮನಸ್ಸಿನೊಳಗೆ ಏನೈತೆ ಅಂತ ನಮ್ಗೆ ಗೊತ್ತು ನಮ್ದು ಮನಸ್ಸಿನೊಳಗೆ ಏನೈತೆ ಅಂತ ನಿಮ್ಗೇನು ಗೊತ್ತು ನಿಮ್ದು ಮನಸ್ಸಿನೊಳಗೆ ಆ ಚಿತ್ರದ ಮೇಲೆ ಪ್ರೀತಿ ಐತೆ ನಮ್ಗೆ ಮೋಸ ಮಾಡ್ಲಿಕ್ಕೆ ಸುಮ್ನೆ ನಿಮ್ದು ಪ್ರೀತಿ ನಾಟಕ ಮಾಡ್ತಾ ಇದೀರಾ ನನ್ನಂತ ಒಳ್ಳೆ ಹುಡುಗಿ ಮೇಲೆ ನೀನು ಇಷ್ಟೊಂದು ಅಪವಾದ ಹೊರಿಸ್ತಾ ಇದೀಯಾ ಕಾಸಿಮ್ ನಿನ್ನ ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತು ನೋಡಿಲ್ಲ ಗೊತ್ತಾ ನಾನು ಸುಳ್ಳು ಕಣ್ಣಾಡಿತಾವ ಬಸ ಹಿಂಗ್ಯಾ ಏ ಇತ್ತಗೆ
ಶುದ್ಧ ಸುಳ್ಳು. ಮೊನ್ನೆ ನಿಮ್ದು ಮನೆಗೆ ಬಂದಾಗ ಆ ಚೆಲುವನ್ಗೆ ನಿಮ್ ಹೂ ಹಾಕೊಡ್ತೀನಿ ಅಂತ ಹೇಳಿದ್ರಿ. ಅದು ಸಡನ್ ಆಗಿ ಬಂದ್ಬಿಟ್ನಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಉಮ್ಮ ಕೊಡ್ತೀನಿ ಅಂತ ಹೇಳಿದ್ದು. ನಿಜವಾಗ್ಲು ನನ್ನ ಉಮ್ಮ ಎಲ್ಲ ನಿನಗೋಸ್ಕರನೇ ಇರೋದು, ನಿನ್ ಮೇಲೆ ಆಣೆ, ನನ್ ಮಾತು ನಂಬು. ಅರೆ ಅಲ್ಲ, ನಿಮ್ದು ಮಾತಿನ ಮೇಲೆ ನಮ್ಗೆ ನಿಮ್ಗೆ ಬಂತು ಚೆನ್ನಿ. ನಮ್ದು ನಿಮ್ದು ಸಾದಿ ಯಾವಾಗ ಕಾಲ ಕೂಡ ಬಂತು ಅಂದ್ರೆ ನಾಳೆನೆ ಮದ್ವೆ, ನಾಡಿದ್ದೆ ಪ್ರಸ್ತ. ನಾಚ್ಕೋಬಾರ್ದು ಹಂಗೆಲ್ಲ, ಆಯ್ತಾ? ಮತ್ತೆ ನನ್ಗೆ ಯಾವತ್ತು ನೀನ್ ಮೋಸ ಮಾಡ್ಬಾರ್ದು. ಮೋಸ ಮಾಡಿದ್ರೆ ನಮ್ದು ಹಲ್ಲ ಮೆಚ್ಚೋದಿಲ್ಲ ಚಿನ್ನಿ. ಆದ್ಮೇಲೆ ನಮ್ದು ರಾಣಿ ತರ ಇಟ್ಕೊಂತೀನಿ. ಸರಿ ಕಾಸಿಂ, ಮತ್ತೆ ನಿನ್ನ ಹತ್ರ ಇರೋ ಚಿನ್ನ ಹಣ ಸಿಕ್ಕಾಪಟ್ಟೆ ಹಣದ ಹುಚ್ಚು ಜಾಸ್ತಿ, ಅದಕ್ಕೇನೆ ಆ ಹಣನೆಲ್ಲ ತಗೊಂಡೋಗಿ ನಮ್ಮ ಮಾವನಿಗೆ ಕೊಟ್ಟು ನಾನು ನಿನ್ನ ಮದ್ವೆ ಆಗೋಣ ಅಂತ. ಹೆಂಗಿದೆ ಇದ್ಯಾ? ಅರೆ ನಿಮ್ದು ತಲೆ ಅಲ್ಲ, ನಿಮ್ದು ಕಂಪ್ಯೂಟರ್ಗೆ ಐತೆ. ಹಾಗಾದ್ರೆ ನಮ್ದು ಹತ್ರ ಹಂಗೇಳು ಇಪ್ಪೇಳು ಹಳೆ ಖಾಲಿ ಕಬ್ಣ ಬಾಕಿ ಸೀಸ ಮಾರಿದ್ದು ಏನೇನ ಹೇಳ್ದಲ್ಲ, ಹಳೆ ಕಬ್ಣ ಖಾಲಿ ಬಾಕ್ಲು ಸೀಸ ಮಾರಿದ್ದು ಎಲ್ಲಾ ನಮ್ದು ಹತ್ರ ಬೇಜಾನ್ ಇದೆ. ಮೂಟೆಗೆ ಕಟ್ಕೊಂಡು ಬೆಳಿಗ್ಗೆ ಬೆಳಗ್ಗೆನೆ ಬಂದ್ಬಿಡ್ತೀನಿ ಚೆನ್ನಿ. ನಾನು ಬರ್ಲ ಮಾವ ಬೇರೆ ಬತ್. ಮಿತ್ರಿ ಎಲ್ಗೆ ಓಡೋಗೋದು? ಅಲ್ಲಿ ದೇವರದ ಮೇಶ್ ಕರೆದ್ರು ಹೋಯ್ತಾ ಇದ್ದೆ. ಬಾರ, ನಿನ್ನ ಹತ್ರ ಕೆಲ್ಸ ಆಯ್ತಾ? ಏನ್ ಚೆನ್ನಿ ಹಂಗ್ ನೋಡಿಯ ಮಾತಾಡ್ತಿದ್ರೆ ಸಡ್ಲ್ ಆಗಿರೋ ಪ್ಯಾಂಟ್ ನ ಎತ್ಕೋತಾ ಇರ್ತೀಯ. ನಂತವ್ ಎಲ್ಲ ನಿನ್ನ ಕೆಲ್ಸ ಚೆನ್ನಿ? ಏನೋ ಇಡೀ ಕಂದೆ ಕಲ್ಪಿದ್ಯಲ್ಲ ಸುತ್ ಬಂದ್ರು ನೀ ಸುಳುವೆ ಸಿಗ್ಲಿಲ್ಲ. ಸರಿ ನೀಲು ಬಂದ್ ಎಷ್ಟೊತ್ತಾಯ್ತು? ಈಗ ಈಗಲೇ ಬಂದಿದ್ದು. ಸುಳ್ಳು ಹೇಳುದ್ರ ಬುಂಡೆ ಮೇಲ್ ಬಿಟ್ರೆ ಕೆಂಪಣ್ಣ ಕಡಿಬೇಕು. ನಂಗೊತ್ತು ನೀವು ಬಂದಿದ್ರು ಅಂತ. ಏ ಇಲ್ಲಿ ಯಾರು ಬಂದಿಲ್ಲ ಕಲ, ನಿಜ ನಗಬಾರ್ದು. ನುಲುದ್ರೆ ನಡ ಮುರ್ದು ಬಿಡ್ತೀನಿ. ಮುಂದೆ ಇಲ್ವಲ್ಲ, ನಿಜ ಹೇಳಿ ಇಲ್ಗೆ ಯಾರ್ಯಾರು ಬಂದಿದ್ರು ಅಂತ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಮಾವ ನಿಜವಾಗ್ಲೂ ಇಲ್ಲಿ ಯಾರು ಬಂದಿಲ್ಲ ಮಾವ, ನನ್ ನಂಬು ಮಾವ, ನನ್ ಮೇಲೆ ನನ್ಗೆ ನಂಬಿಕೆ ಇಲ್ವಾ ಮಾವ? ನಿನ್ ಮೇಲೆ ಆಣೆ ಮಾವ. ಲೇ ನನ್ ಮೇಲೆ ಆಣೆ ಇಟ್ಟು ನಾನ್ ಸಾಯಿಸ್ಬೇಕು ಅಂತ ಮಾಡಿದ್ಯಾನೆ? ಎಷ್ಟ ಇಟ್ಟಿದ್ದೀನಿ ಯಾರ್ಯಾರ ಜೊತೆ ಮಾತಾಡ್ದೆ ಅಂತ ನಮ್ಮ ಅತ್ತೆ ನನ್ಗೆ ಹೇಳಿದ್ಲು ಗೊತ್ತಾ? ನಿಮ್ ಮತ್ತೆ ಅವಳೊಬ್ಳು ದೊಡ್ಡ ಕತ್ತೆ, ಯಾವಾಗ ನೋಡಿದ್ರು ನಮ್ಮಿಬ್ರು ಮಧ್ಯೆ ತಂದಿಡದೆ ನೋಡ್ತಾ ಇರ್ತಾಳೆ. ಅವಳಿಗೆ ನಾವಿಬ್ರು ಪ್ರೀತಿ ಮಾಡೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಯಾವಾಗ್ಲೂ ಚಾಡಿ ಹೇಳ್ತಾ ಇರ್ತಾಳೆ. ನನ್ ಮಾತನ್ನ ನಂಬು ಮಾವಾ. ಲೇ ಚೆನ್ನೆ, ನಮ್ಮ ಅತ್ತೆ ಸುಳ್ಳು ಹೇಳಿದ್ರು ಬಾ, ನನ್ಗೆ ನಿನ್ ಮೇಲೆ ಪೂರ ಅನುಮಾನ ಕಣೆ. ಏನ ಮಾವನ್ ಮಗಳು ಅಂತ ಪ್ರೀತಿಯಿಂದ ಸಾಕಿ ತಪ್ಪ ಕಣ್ಕಂಡ್ರ ಜೊತೆ ಗಯ್ಯಾಳಿ ಅಂತ ತಿರುಗ್ತೀಯಲ್ಲ ನಿನ್ನ. ಬೆಳಗಿನ ಜಾವ 4:30 ಆದ್ರೆ ನಮ್ಮ ಮಾವ ಎತ್ತಾನೆ ಅವನೇ ಬಂದ್ರವ. ಚೆನ್ನೆ ಅಳ್ಬೇಡ ಕಣೆ, ಆ ಚೆಲುವನ್ ಸಂಘನು ಆ ಕಾಸಿಂ ಸಂಘನು ಬಿಟ್ರೆ ನಾನಕ್ಕೆ ನಿನಗ್ ಬೈಲಿ ಮಾವ? ನಿಜವಾಗ್ಲು ನನ್ ಪ್ರೀತಿ ಇರೋದೆಲ್ಲ ನಿನ್ ಮೇಲೆನೆ, ಆದ್ರೆ ಆ ಕಾಸಿಮು ಚೆಲ್ವ ನನ್ ಹಿಂದೆ ಬಿದ್ದಿದ್ದಾರೆ, ಅದಕ್ಕೆ ಅವ್ರ ಹತ್ರ ಇರೋ ಹಣನೆಲ್ಲ ಕಿತ್ಕೊಂಡು ಅವ್ರಿಗೆ ಸರಿಯಾಗಿ ನಿನ್ ಕೈಲಿ ಬುದ್ಧಿ ಕಲಿಸ್ಬೇಕು ಅಂತ ಅವ್ರ ಜೊತೆ ನಾಟಕ ಆಡ್ತಾ ಇದೀನಿ ಅಷ್ಟೇನೆ. ನೀನ್ ನನ್ ಮಾತೇ ನಂಬೋದಿಲ್ಲ, ಹೋಗು ಮಾವ. ಹೌದೇನೋ ನನ್ ಜಾಣ್ ಮರಿ ನೀನು, ಆ ಮಕ್ಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಿನ್ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪಾಯ್ತು, ಕ್ಷಮಿಸ್ಬಿಡು ನನ್ ಬಂಗಾರ. ನಾನ್ ನಿನ್ನ ಕ್ಷಮಿಸ್ಬೇಕು ಅಂದ್ರೆ ಈ ಕೊರ್ಪು ಮೂತಿಲಿ ಒಂದ್ ಮುತ್ಕೊಡ್ಬೇಕು ನೀನು. ಚೆನ್ನೆ ಎಲ್ಲ ಜನ ಎಲ್ಲ ನಮ್ನೇ ನೋಡ್ತಾವ್ರ, ಇಲ್ಲಿ ಕೊಟ್ರ ತಪ್ಪ ತಿಳ್ಕೊತಾರ. ಮನೆಗ್ ಹೋಗಿ ಒಂದೇನು ಮೇಲಿಂದ ಕೆಳಗಡೆ 100 ಉಮ್ಮ ಕೊಡ್ತೀನಿ ಬಾರ. ನಿನ್ ಮೇಲಿಂದ ಕೆಳಗಡೆ ಅನ್ನದೇ ಆಯ್ತು, ಒಂದೂ ಕೊಡ್ಲಿಲ್ಲ. ಬಾರ ಕೊಡ್ತೀನಿ ಮಾವ. ಈ ಜಿಳೆ ತರ ಮೀಸೆ ಯಾವಾಗ ಬೋಳಿಸ್ತೀಯ? ಬಾರ ನೆಕ್ಸ್ಟ್ ವರ್ಷ ಸೈಡ ಬರ್ತಿದ್ರೆ ನಾನ್ ಕಾಡಕ್ಕೆ ಬರ್ತೀರ, ಬೋಳಿಸ್ತೀನಿ ಬಾರ. ಈ ಅರಮನೆ ನಮ್ ಕೈ ಸೇರ್ಬೇಕಾದ್ರೆ
ಈ ಕಾಂಚಾಳನ ಕರಾಮತನ ಆ ಶಿವಣ್ಣನ ಮೇಲೆ ತೋರಿಸಲೇಬೇಕು. ಓ, ಶಿವಣ್ಣ ಈ ಕಡೆನೆ ಬರ್ತಾ ಇದ್ದಾನೆ, ಬರ್ಲಿ. ಅವನಿವತ್ತು ಕಾಮಕದ ಪಟ್ಟ ಕಟ್ಟಿ ಅವನನ್ನ ಈ ಮನೆಯಿಂದ ಹೊರಗಾಕೋಕೆ ಇದೇ ತಕ್ಕ ಸಮಯ. ಏನಾಯ್ತಮ್ಮ? ಯಾಕೋ ಗೊತ್ತಿಲ್ಲ ಮಾವ, ತಲೆ ತುಂಬಾ ಸುತ್ತಾ ಇದೆ. ನಡಿಯಮ್ಮ, ಒಳಗಡೆ ಮಲಗುವಂತೆ. ಬೇಡ ಮಾವ, ಹೀಗೆ ಮಲ್ಕೋತೀನಿ. ಏ ಬಿಡೋ, ಏ ಪಾಪಿ ಬಿಡೋ, ನನ್ನ ಯಾರಾದ್ರೂ ಕಾಪಾಡಿ. ಬಿಡೋ ಬಿಡೋ, ನನ್ನ ಯಾರಾದ್ರೂ ಕಾಪಾಡಿ. ಬಿಡೋ ಶಿವಣ್ಣ. ಕಂಚನ, ಏನಮ್ಮ ಮಾತಾಡ್ತಿದೀಯ ನೀನು? ಸುಳ್ಳು ಹೇಳ್ಬೇಡ ತಾಯಿ, ಸುಳ್ಳು ಹೇಳ್ಬೇಡ. ನಾನು ಯಾಕೆ ಸುಳ್ಳು ಹೇಳಿ? ಮನೇಲಿ ಯಾರು ಇಲ್ಲ, ಬಾ ಸರ್ಸ ಆಡೋಣ ಅಂತ ಕರೆದಿದ್ದು ನೀವೇ ತಾನೇ? ಇಲ್ಲ ಸೂರ್ಯ, ಇಲ್ಲ, ಇದು ಸುಳ್ಳು. ನಾನು ಆ ರೀತಿ ಮಾತನಾಡಿಲ್ಲಪ್ಪ, ಮಾತನಾಡಿಲ್ಲ. ನಿನ್ನ ರೂಪಕ್ಕೆ ನಾನು ಸೋತಿದ್ದೀನಿ, ಒಂದೇ ಒಂದ್ಸಲಿ ಸುಖ ಕೊಡು ಅಂತ ನೀವು ನನ್ನ ಕೇಳಿದ್ರಿ. ನಾನು ಹೋಗ್ತಾ ಇರೋದಕ್ಕೆ ನನ್ನ ಮೇಲೆ ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ರಿ. ಕಾಂಚನ ಬೇಡ, ಬೇಡ, ಸುಳ್ಳು ಹೇಳಿ ನನ್ನ ತಲೆ ಮೇಲೆ ಅಪರಾಧ ತರಬೇಡ, ಬಾ ತರಬೇಡ. ನಿನಗೆ ಕೈ ಮುಗಿತೀನಿ. ನಡೆದ ಘಟನೆ ಏನು ಅಂತ ಸೂರ್ಯನಿಗೆ ಹೇಳಮ್ಮ, ಹೇಳು. ಇವನು ಸಾಮಾನ್ಯದಲ್ಲ ರೀ, ನೀವು ಬರೋದಕ್ಕೊಂದೇ ಮುಂಚೆ ಸರ್ಸಕ್ಕೆ ಕರೆದು ಈಗ ಒಳ್ಳೆಯ ರೀತಿ ನಾಟಕ ಆಡ್ತಾ ಇದ್ದಾನೆ. ಇವನ್ ಬಗ್ಗೆ ಹೆಂಗ್ ಗೊತ್ತಿಲ್ಲ ಕಂಠನ? ನನ್ನ ಹೆತ್ತ ತಾಯಿನ ಕಿತ್ಕೊಂಡು ಸಾಲದು ಅಂತ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ ಕಾಮುಕ. ಸೂರ್ಯ ಸೂರ್ಯ, ನಾನು ಕಾಮುಕನಲ್ಲಪ್ಪ, ಕಾಮುಕನಲ್ಲ. ನಿನ್ನ ಆತಿಗೆನ ಬಿಟ್ಟು ಮತ್ತಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಿಲ್ಲ ಅಪ್ಪ, ನೋಡಿಲ್ಲ. ನಿನ್ನ ಹೆಂಡತಿ ತಲೆ ತಿರುಗುತ್ತಿದ್ದೆ ಎಂದು ನಟಿಸಿ ಈ ರೀತಿ ಆರೋಪ ಮಾಡ್ತಿದ್ದಾಳೆ ಕಣೋ, ಮಾಡ್ತಿದ್ದಾಳೆ. ಸೂರ್ಯ, ಇವಳು ಒಳ್ಳೆಯವಳಲ್ಲ ಅಪ್ಪ, ಒಳ್ಳೆಯವಳಲ್ಲ. ನಮ್ಮ ಮನೆ ಮುರಿಯಲು ಬಂದಿರುವ ಮನ್ಮೂರ್ಖಿಗಳು. ನನ್ನಂತೆ ಬಂಗಾರ ಇಂಥವಳಿಗೆ ಮನೆ ಮುರ್ಕಿ ಅಂದ್ರೆ ಒದೆ ಬೇಕವ? ಒದೆ ಒಡೆ ಸೂರ್ಯ, ಒಡೆ. ಪ್ರತ್ಯಕ್ಷ ಕಂಡರು ಪ್ರಾಣಿಸಿ ನೋಡುವಂತ ಹಿರಿಯರು ಹೇಳಿದ್ದ ಮಾತನ್ನ ಮರೆತು ಒಡ ಹುಟ್ಟಿದ ಅಣ್ಣನಿಗೆ ಹೊಡಿತೀಯಪ್ಪ. ಸಭಾ ಸೂರ್ಯ, ಸಭಾ ಸೂರ್ಯ, ನನಗೆ ಒಡೆ ಬಡಿ. ಆದ್ರೆ ಇವಳು ಮಳ್ಳಿ ಹೆಂಗಿರುವ, ಇವಳು ಒಳ್ಳೆಯವಳಲ್ಲ ಸೂರ್ಯ. ಇವಳು ರಾಕ್ಷಸಿ ಕನೋ, ರಾಕ್ಷಸಿ. ನನಗೆ ಹಿಡ್ತವಿರ್ಲಿ, ಇವಳು ನನ್ನ ರಾಣಿ. ನೀ ನನ್ನ ರಾಣಿ ಬಗ್ಗೆ ಇನ್ನೊಂದು ಮಾತಾಡ, ನೀನ್ ಕತ್ತಿಸ್ಗೆ ಬಂದ್ಬಿಡ್ತೀನಿ. ಬಂದ್ಬಿಡು ಸೂರ್ಯ, ಬಂದ್ಬಿಡು, ಬಂದ್ಬಿಡು ಸೂರ್ಯ, ಬಂದ್ಬಿಡು. ಕಾಮುಕನ ಪಟ್ಟ ಒತ್ಕೋದು ಕೊರ್ಗೋದ್ಕಿಂತ ಒಂದೇ ಸಾರಿ ಸಾಯೋದ್ ಮೇಲು. ಹೆಂಡತಿಯ ಮಾತ ಕೇಳಿ ಧರ್ಮನದ ಅಣ್ಣನನ್ನ ಕೊಂದ ಅಂತ ಇಡೀ ಜಗತ್ಗೆ ಗೊತ್ತಾಲೆ. ಕೊಂದ್ಬಿಡು ಸೂರ್ಯ, ಕೊಂದ್ಬಿಡು. ಈ ಮನೆಯಿಂದ ಹೊರಗಾಕಿ. ಈ ಹುಚ್ಚ ನೋಡ್ತಾ ಇದ್ರೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹೌದು ಕಂಚನ, ನನ್ನ ಎತ್ತ ತಾಯಿ ಕೊಂಡಂತೆ ನಮ್ದು ಕೊಲ್ಬೋದು. ಈ ಉದ್ದನ ಮನೆ ಬಿಡಿಸ್ಬೇಕು. ಸೂರ್ಯ ಏನಪ್ಪ ಮಾತಾಡ್ತಿರುವ ನೀನು? ನಾನು ಹುಚ್ಚನೆ, ಒಡ ಹುಟ್ಟಿದ ಹೆಂಡತಿಯ ಮಾತ ಕೇಳಿ ಒಡ ಹುಟ್ಟಿದ ಅಣ್ಣನಿಗೆ ಹುಚ್ಚನ ಪಟ್ಟ ಕಟ್ತೀಯಪ್ಪ.
ಹೌದು ಉಚ್ಚಾರರು ಸಭಾ ಸೂರ್ಯ ಸಭಾ ಈ ನನ್ನ ಜನ್ಮ ಸಾರ್ಥಕವಾಯ್ತು ಸೂರ್ಯ ಈ ನನ್ನ ಜನ್ಮ ಸಾರ್ಥಕವಾಯ್ತು ನಾ ಉಚ್ಚ ನಾ ಉಚ್ಚ ನಾ ಉಚ್ಚ ನಾ ಉಚ್ಚ ಆ ಉಚ್ಚ ನಾ ಉಚ್ಚ ಹೌದು ನಾ ಉಚ್ಚ ನನಗೇಕೆ ಮನೆ ಮಠ ನನಗೆ ಯಾರಿಲ್ಲ ನನಗೆ ಯಾರು ಇಲ್ಲ ನಾನು ಉಚ್ಚ ಹೌದು ನಾನು ಉಚ್ಚ 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 ನಾನು ಉಚ್ಚ ಹೌದು ನಾನು ಉಚ್ಚ ಅಣ್ಣನ ಪರಿಸ್ಥಿತಿ ನೋಡಿ ನನಗೆ ಕರುಳು ಹೋಗಿ ಸುರಗಾಡ್ತಾ ಇದೆ. ಹಾಗೆಲ್ಲ ಕನಿಕಾರನ ಪಡಬಾರ್ದು.